um शम्भ शम्भ महा sarveshwara ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೈರಸ್ ಹಲವು ದೇಶಗಳಲ್ಲಿ ಬಲಿ ತಗೋತಿದೆ ಅಮೆರಿಕದ ಪರಿಸ್ಥಿತಿ ಹದಗೆಡ್ತಿದೆ ಸಾವುಗಳು ದಿನೇ ದಿನೇ ಹೆಚ್ಚುತ್ತಿವೆ ಸ್ಪೇನ್ ಎಲ್ಲಾ ದೇಶಗಳನ್ನ ಹಿಂದಿಕ್ಕಿದೆ ಸಾವಿನ ಸಂಖ್ಯೆಯಲ್ಲಿ ಭಾರತದಲ್ಲೂ ಹೆಚ್ಚುತ್ತಿದೆ ಆದರೆ ಹೋಲಿಕೆಯಲ್ಲಿ ಪರವಾಗಿಲ್ಲ ಆದರೆ ಈ ಹೆಚ್ಚಳ ಒಳ್ಳೆಯದಲ್ಲ ಕಳೆದ ಎರಡು ದಿನಗಳಲ್ಲಿ ಆಗಿರೋ ಹೆಚ್ಚಳ ಅದೃಷ್ಟವಶಾತ್ ಈ ಹೆಚ್ಚಳ ಬಹುತೇಕ ಒಂದು ಗುಂಪಿಗೆ ಸಂಬಂಧಿಸಿದೆ ಆದ್ದರಿಂದ ಅವರನ್ನು ಟ್ರೇಸ್ ಮಾಡಿ ಕಂಟ್ರೋಲ್ ಮಾಡಬಹುದು ಹೆಚ್ಚಳ ಎಲ್ಲೆಡೆ ಆಗಿಲ್ಲ ಅದು ಸಕಾರಾತ್ಮಕವಾದ ವಿಷಯ ಆದರೆ ಭಾರತಕ್ಕೆ ಬೇರೆ ಸಮಸ್ಯೆಗಳಿವೆ ಆಗಲೇ ನಮ್ಮ ಸುತ್ತಮುತ್ತ ಪಟ್ಟಿ ಮಾಡಿದ್ದೀವಿ ಸುಮಾರು ಎರಡು ಸಾವಿರ ಕುಟುಂಬಗಳಿಗೆ ಆಹಾರದ ತುರ್ತು ಅಗತ್ಯ ಇದೆ ಆ ವ್ಯವಸ್ಥೆ ಮಾಡ್ತಿದ್ದೀವಿ ಇನ್ನೆರಡು ದಿನಗಳಲ್ಲಿ ಸಾಮುದಾಯಿಕ ಅಡುಗೆ ಮನೆ ನಿರ್ಮಿಸ್ತಾ ಇದ್ದೀವಿ ದಿನಸಿಯನ್ನು ಒದಗಿಸೋದು ಅದಕ್ಕಿಂತ ಸುಲಭ ಅಡುಗೆ ಮಾಡೋ ಸೌಲಭ್ಯ ಇರೋರಿಗೆ ಆದರೆ ಅದು ಇಲ್ಲದೆ ಇರೋ ಬಹಳ ಜನ ಇದ್ದಾರೆ ಯಾಕಂದರೆ ಅವರು ದಿನಗೂಲಿಯವರು ಜಾಗ ಇರೋರು ಜಾಗ ಇರೋ ರೈತರು ಹೇಗೋ ಮ್ಯಾನೇಜ್ ಮಾಡ್ಕೋತಾರೆ ಆದರೆ ತರಕಾರಿ ಮಾರೋರು ಹೂ ಮಾರೋರು ಕೂಲಿ ಗದ್ದೆ ಕೆಲಸ ಮಾಡೋರಿಗೆ ಎಲ್ಲೂ ಕೆಲಸ ಇಲ್ಲ ಹಾಗಾಗಿ ದುಡ್ಡಿಲ್ಲ ಏನು ಮಾಡೋದು ನೋಡ್ತಿದ್ದೀವಿ ಇವತ್ತು ಎಲ್ಲರಲ್ಲೂ ವಿನಂತಿಸಿಕೊಳ್ತಿದ್ದೀನಿ ತುಂಬ ದುಡ್ಡು ಬೇಕು ಮುಂದಿನ ಹದಿನೈದು ದಿನಗಳಲ್ಲಿ ಸುಮಾರು ಏಪ್ರಿಲ್ ಇಪ್ಪತ್ತು ಹೆಚ್ಚು ಅಂದರೆ ಏಪ್ರಿಲ್ ಇಪ್ಪತ್ತೈದು ಅಲ್ಲಿವರೆಗೆ ಕನಿಷ್ಠ ಹದಿನಾಲ್ಕು ಹದಿನೈದು ಕೋಟಿ ರೂಪಾಯಿಗಳು ಬೇಕು ಅಷ್ಟು ಖರ್ಚಿದೆ ನಮಗೆ ಆಗಲೇ ಬಾಧ್ಯತೆ ತಗೊಂಡಿದ್ದೀವಿ ಚೈನಾದ ನಮ್ಮ ಸ್ವಯಂ ಸೇವಕರು ನಮಗೆ ಕೆಲವು ಲಕ್ಷಗಳಷ್ಟು ಮಾಸ್ಕ್ ಗ್ಲೋವ್ ಎಲ್ಲ ಕಳಿಸ್ತಿದ್ದಾರೆ ಅದು ಆರೋಗ್ಯ ಕರ್ಮಚಾರಿಗಳು ಮತ್ತು ಪೊಲೀಸರಿಗೆ ಹೋಗುತ್ತೆ ಜೀವನಾಪಾಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇದು ಸವಾಲಿನ ಸಮಯ ಎಲ್ಲರೂ ತಮ್ಮಿಂದ ಸಾಧ್ಯವಾಗೋದನ್ನು ಮಾಡಬೇಕು ರತನ್ ಟಾಟಾ ಅಂತವರು ಮುಂದೆ ಬಂದು ಒಂದೂವರೆ ಸಾವಿರ ಕೋಟಿ ದಾನ ಮಾಡಿದ್ದಾರೆ ವೈಯಕ್ತಿಕ ಸಂಪತ್ತಿಂದ ಸಿ ಎಸ್ ಆರ್ ಅಲ್ಲ ತಮ್ಮದೇ ಹಣ ದೆನ್ ಹಿ ಇಫ್ ಇಫ್ ಇಟ್ ವಿಲ್ ಮೈ ಎಂಟೈರ್ ವೆಲ್ತ್ ದ ನೇಷನ್ ವಿಲ್ಯ ಎಂಟರ್ ಮತ್ತು ದೇಶಕ್ಕೆ ಅಗತ್ಯ ಬಿದ್ದರೆ ನನ್ನ ಇಡೀ ಸಂಪತ್ತನ್ನು ಕೊಡ್ತೀನಿ ಎಂದಿದ್ದಾರೆ ದಯವಿಟ್ಟು ನೀವೆಲ್ಲೇ ಇದ್ದರೂ ಹೇಗೆ ಸಹಾಯ ಮಾಡೋಕ್ಕಾಗತ್ತೋ ಈಗ ಅದರ ಅಗತ್ಯ ಇದೆ ನಮ್ಮಲ್ಲಿ ಡೆಡಿಕೇಟ್ ಆಗಿರೋ ಸ್ವಯಂ ಸೇವಕರಿದ್ದಾರೆ ಆದರೆ ಸಹಾಯ ನಿಧಿಯ ಬೆಂಬಲ ಬೇಕು ಇಲ್ಲಾಂದರೆ ಅದು ಪರಿಣಾಮಕಾರಿಯಾಗಿರಲ್ಲ ನಿಮ್ಮ ಸಹಾಯವನ್ನು ಎದುರು ನೋಡ್ತೀವಿ ನಾವು ಸೆಟಪ್ ಮಾಡ್ತಿರೋ ವರ್ಕ್ ಶೆಡ್ಯೂಲ್ನ ವಿವರ ಎಲ್ಲ ಈಗ ಬೇಡ ಆದರೆ ಒಂದೇನೆಂದರೆ ಆರ್ಥಿಕ ವೈರಸ್ ಆಗಲೇ ಗ್ರಾಮೀಣ ಭಾರತಕ್ಕೆ ಬಂದಿದೆ ನಿಜವಾದ ವೈರಸ್ ಇನ್ನೂ ಗ್ರಾಮಗಳಿಗೆ ಅಷ್ಟೇನೂ ಬಂದಿಲ್ಲ ಬರಲ್ಲ ಅಂತ ಆಶಿಸೋಣ ಯಾಕಂದರೆ ಆರ್ಥಿಕ ಸಂಕಷ್ಟವನ್ನೇ ನಿಭಾಯಿಸೋದು ಕಷ್ಟ ಇದು ದಕ್ಷಿಣ ಭಾರತದ ರೈತರು ಭೂಮಿಯನ್ನು ಸಿದ್ಧಗೊಳಿಸುವ ಸಮಯ ಏಪ್ರಿಲ್ ಹದಿನಾಲ್ಕಕ್ಕೆ ತಮಿಳು ಹೊಸ ವರ್ಷದ ದಿನ ಆದಮೇಲೆ ಭೂಮಿಯನ್ನು ತಯಾರು ಮಾಡೋದು ಶುರುವಾಗುತ್ತೆ ಇದು ಮುಖ್ಯ ಮುಂದಿನ ಬೆಳೆ ಆಗೋದಕ್ಕೆ ಅದಾಗಲಿಲ್ಲ ಅಂದರೆ ಬರೋ ವರ್ಷ ಆಹಾರದ ಕೊರತೆಯ ಭೀತಿ ಎದುರಾಗುತ್ತೆ ಹಾಗಾದರೆ ಕಷ್ಟ ಇದೆ ಉತ್ತರ ಭಾರತದಲ್ಲಿ ಬೆಳೆ ಕೊಯ್ಲಿಗೆ ಬಂದಿದೆ ಕೊಯ್ಲು ಮಾಡೋದಕ್ಕೆ ಸಮಸ್ಯೆ ಎದುರಾಗ್ತಿದೆ ಕರ್ನಾಟಕದ ವರದಿಗಳನ್ನು ನೋಡಿರಬಹುದು ಹಾಲು ಉತ್ಪಾದಕರು ಸಾವಿರಾರು ಲೀಟರ್ ಹಾಲನ್ನು ಚೆಲ್ತಿದ್ದಾರೆ ಹಾಲನ್ನು ಸಾಗಿಸೋದಕ್ಕೆ ವ್ಯವಸ್ಥೆ ಇಲ್ಲ ಸಾವಿರಾರು ಲೀಟರ್ ಹಾಲನ್ನು ಚೆಲ್ಲಲಾಗ್ತಿದೆ ತಗೊಂಡು ಹೋಗೋಕ್ಕಾಗಲ್ಲ ಅಂತ ಅದರ ಅಗತ್ಯ ಇರೋರು ಬಹಳ ಇದ್ದಾರೆ ನಾವು ಆ ಗ್ಯಾಪ್ನ ಮುಚ್ಚಬಹುದು ಹೇಗೆ ಸಂಪರ್ಕಿಸೋದು ನೋಡ್ತಿದ್ದೀವಿ ಆಹಾರ ಎಲ್ಲಿದೆ ಮತ್ತು ದುಡ್ಡು ಇಲ್ಲದೆ ಇರೋರು ಎಲ್ಲಿದ್ದಾರೆ ಹೇಗೆ ಕನೆಕ್ಟ್ ಮಾಡೋದು ನೋಡ್ತಿದ್ದೀವಿ ಸ್ವಲ್ಪ ಕೆಲಸ ಇದೆ ದುರದೃಷ್ಟವಶಾತ್ ನಮ್ಮ ಸ್ವಯಂ ಸೇವಕರು ಸೋಂಕಿಗೆ ಎಕ್ಸ್ಪೋಸ್ ಆಗಬಹುದು ಆದರೆ ಕಾಳಜಿಯಿಂದ ಹ್ಯಾಂಡ್ಲ್ ಮಾಡ್ತೀವಿ ಇಂಥ ಸನ್ನಿವೇಶವನ್ನು ಎದುರಿಸೋದಕ್ಕೆ ಪೂರ್ತಿಯಾಗಿ ತಯಾರಾಗಿರೋ ಯಾವ ದೇಶನೂ ಇಲ್ಲ ವೈರಸ್ನ ಆರ್ಭಟಕ್ಕೆ ಶ್ರೀಮಂತ ದೇಶಗಳೇ ನಡುಗುತ್ತಿವೆ ನಮಗಿರೋ ಜನಸಂಖ್ಯೆ ಮತ್ತು ಜನದಟ್ಟಣೆಗೆ ಭಾರತ ಚೆನ್ನಾಗಿ ನಿರ್ವಹಿಸ್ತಿದೆ ಖಂಡಿತವಾಗಿ ನಮ್ಮಲ್ಲಿ ತಿಂಗಳುಗಟ್ಟಲೆ ಎಲ್ರಿಗೂ ಎಲ್ಲವನ್ನೂ ಒದಗಿಸಬಲ್ಲ ಮೆಡಿಕಲ್ ಸಿಸ್ಟಮ್ ಮತ್ತು ಆರ್ಥಿಕತೆ ಇಲ್ಲ ಅದು ಸಾಧ್ಯ ಇಲ್ಲ ಹಾಗಾಗಿ ನಮಗಿರೋ ಒಂದೇ ದಾರಿ ಅಂದರೆ ನಾಗರಿಕರಿಂದ ಒಮ್ಮತದ ಕಾರ್ಯ ಇದರ ಅಂಗವಾಗಿ ಪ್ರಧಾನಮಂತ್ರಿಗಳು ಕರೆ ನೀಡಿದ್ದಾರೆ ನಾಳೆ ರಾತ್ರಿ ಒಂಬತ್ತಕ್ಕೆ ಪ್ರತಿಯೊಬ್ಬರೂ ಹಣತೇನೋ ಮುಂಬತ್ತಿನೋ ಅಥವಾ ಫೋನಿನ ಟಾರ್ಚ್ ಆದರೂ ಹಚ್ಚಬೇಕು ಇಲ್ಲಿ ನಿಮ್ಮ ಫೋನ್ ಟಾರ್ಚ್ ಬೇಡ ನಾವು ನಾವೊಂದು ದೊಡ್ಡ ಬೆಂಕಿ ಹಚ್ಚೋಣ ಯಾಕಂದರೆ ಯೋಗದ ಭೂತಶುದ್ಧಿ ಪದ್ಧತಿಯಲ್ಲಿ ಅಗ್ನಿ ಮತ್ತು ಸಬಲ ಜೀವವಾಗಿ ನಿಲ್ಲೋ ನಮ್ಮ ಸಾಮರ್ಥ್ಯ ನಿಕಟ ಸಂಬಂಧ ಹೊಂದಿವೆ ನೀವು ಜೀವಂತವಾಗಿದ್ದೀರೋ ಸತ್ತಿದೀರೋ ನೋಡಬೇಕಿದ್ರೆ ಅದು ಬಿಸಿಯಾಗಿದೆಯಾ ತಣ್ಣಗಿದೆಯಾ ನೋಡ್ತೀವಿ ಅಗ್ನಿ ಇದೆಯಾ ಹೋಯ್ತಾ ಅಂತ ಭೂಮಿಯಲ್ಲಿ ನೀವು ಜೀವಂತ ಅನ್ನೋದೆಲ್ಲೂ ಇರೋದು ಸೂರ್ಯನ ಉಷ್ಣದಿಂದಾಗಿ ಬೆಂಕಿಯ ಉಂಡೆ ಅಲ್ಲಿ ಉರಿತಿದೆ ಜೀವ ಉಂಟಾಗಿರೋದು ಅದರಿಂದ ಅಷ್ಟೇ ಬೇರೆಲ್ಲ ಪದಾರ್ಥಗಳಿರಬಹುದು ಅದು ಅಡುಗೆ ತರ ಎಲ್ಲ ಇರಬಹುದು ಬೆಂಕಿ ಇಲ್ಲ ಅಂದ್ರೆ ಅಡಿಗೆ ಆಗಲ್ಲ ಜೀವದ ಅಡಿಗೆ ಆಗಿರೋದು ಮುಖ್ಯವಾಗಿ ಸೂರ್ಯನ ಅಗ್ನಿಯಿಂದ ಭೂಮಿಗೆ ಶಕ್ತಿಯ ಮೂಲ ಅದೇ ಬೆಂಕಿಯನ್ನು ಬಳಸಿ ನಮ್ಮನ್ನು ಚೆನ್ನಾಗಿ ಇಟ್ಕೊಳ್ಳೋದು ಯೋಗದ ಒಂದು ಅಂಗ ನೀರಿನ ಸ್ನಾನ ಮಾಡೋ ಥರ ಅಗ್ನಿಸ್ನಾನೂ ಮಾಡಬಹುದು ಕ್ಲೇಶನಾಶನ ಕ್ರಿಯಾದಲ್ಲಿ ಮಾಡ್ತೀವಿ ಜನರಿಗೆ ಅದ್ಭುತ ಫಲಿತಾಂಶ ಉಂಟು ಮಾಡ್ತಿದೆ ನಾಳೆ ಇಡೀ ರಾಷ್ಟ್ರ ಪ್ರಧಾನಮಂತ್ರಿಗಳೇ ವಿನಂತಿಸ್ತಾ ಇದ್ದಾರೆ ನಿಮ್ಮ ಸುತ್ತ ಸ್ವಲ್ಪ ಅಗ್ನಿ ಇಟ್ಕೊಳ್ಳೋದಕ್ಕೆ ಒಂಬತ್ತು ನಿಮಿಷಕ್ಕಷ್ಟೆ ಅಷ್ಟಕ್ಕೆ ನಿಲ್ಲಿಸಬೇಕಾಗಿಲ್ಲ ನಿಮ್ಮೆಲ್ಲರಿಗೂ ಅಡ್ವೈಸ್ ಮಾಡ್ತಿದ್ದೀನಿ ನೀವು ಮಲಗೋವಾಗ ಸುರಕ್ಷಿತ ಅಂತರದಲ್ಲಿ ಒಂದು ದೀಪ ಹಚ್ಚಿಡಿ ಪ್ರತಿ ರಾತ್ರಿ ಉರಿತಿರಲಿ ಅದು ನಿಮಗದು ಅಗಾಧ ವ್ಯತ್ಯಾಸ ಉಂಟು ಮಾಡುತ್ತೆ ಇಲ್ಲಾಂದರೆ ಪ್ರಾಣ ಪ್ರತಿಷ್ಠಿತ ಸ್ಥಳ ಇರಬೇಕು ಅದು ನಿರಂತರ ಉರಿತಿರುವ ತರಹ ಇದು ಅಥವಾ ಅದು ಒಂದನ್ನು ಎಲ್ಲ ಮನೆಗಳಲ್ಲಿ ಮಾಡಬೇಕು ಭಾರತೀಯ ಮನೆಗಳಲ್ಲಿ ಯಾವಾಗಲೂ ಒಂದು ದೀಪ ಬೆಳಗಿರ್ತಿತ್ತು ದುರದೃಷ್ಟವಶಾತ್ ಈಗ ಜನ ಅದನ್ನು ಒಂದು ನಿರ್ದಿಷ್ಟ ಮತದ ಆಚರಣೆ ಅಂತ ನೋಡ್ತಿರೋದ್ರಿಂದ ಬೇರೆಯವರು ಹಚ್ಚತಿಲ್ಲ ಬೇರೆಯವರು ದೀಪ ಹಚ್ಚಲ್ಲ ಯಾಕಂದರೆ ದೀಪ ಹಚ್ಚಿದರೆ ನೀವು ಕನ್ವರ್ಟ್ ಆಗಿಬಿಡ್ತೀರಿ ಇದು ಪೆದುತನ ಕೆಲವು ಮತಗಳು ನೀರಿನ ಆಚರಣೆ ಮಾಡಬಹುದು ಅದರಿಂದ ಸ್ನಾನ ಮಾಡಬೇಡಿ ಕೈ ತೊಳಿಬೇಡಿ ಯಾಕಂದರೆ ಅದೊಂದು ಮತದ ಅಂಶ ಪ್ರಾರ್ಥನೆಗೆ ಮೊದಲು ಕೈ ತೊಳಿತಾರೆ ಹಾಗಾಗಿ ಕೈ ತೊಳಿಬೇಡಿ ಕೈ ತೊಳೆದ್ರೆ ಕನ್ವರ್ಟ್ ಆಗಿಬಿಡ್ತೀರಿ ಇದು ಪೆದ್ದುತನ ಎಲ್ಲ ಡಾಕ್ಟರ್ ಕೈ ತೊಳಿರಿ ಅಂತಿದ್ದಾರೆ ಅವರು ನಿಮ್ಮನ್ನು ಇಸ್ಲಾಮ್ಗೆ ಕನ್ವರ್ಟ್ ಆಗಿ ಅಂತಿದ್ದಾರೆ ಅಂತ ಅರ್ಥನ ಎಲ್ಲರೂ ಕೈ ತೊಳಿತಾರೆ ಎಲ್ಲರೂ ಮನೆಯಲ್ಲಿ ಬೆಂಕಿ ಬಳಸ್ತಾರೆ ಅದರಿಂದ ಇರೋ ಲಾಭವನ್ನು ಹೊರತುಪಡಿಸಿ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ನಾವು ಈ ಸನ್ನಿವೇಶವನ್ನು ಯಶಸ್ವಿಯಾಗಿ ದಾಟ್ತೀವ ಇಲ್ಲವಾ ಅನ್ನೋದನ್ನು ನಿರ್ಧರಿಸೋದು ಭಾರತ ಹೇಗೆ ಒಂದು ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಇದೊಂದೇ ನಮಗಿರೋ ಪರಿಹಾರ ನಮ್ಮಲ್ಲಿ ಸಾಕಷ್ಟು ಹಾಸ್ಪಿಟಲ್ ಬೆಡ್ಗಳಿಲ್ಲ ಸಾಕಷ್ಟು ಯುಗಳಿಲ್ಲ ಸಾಕಷ್ಟು ವೆಂಟಿಲೇಟರ್ಗಳಿಲ್ಲ ನಾಳೆ ಲಕ್ಷಗಟ್ಟಲೆ ಜನ ಕಾಯಿಲೆ ಬಿದ್ದರೆ ಅವರನ್ನು ಸಾಯೋದಕ್ಕೆ ಬಿಡಬೇಕಷ್ಟೆ ಅದೊಂದೇ ಆಯ್ಕೆ ಉಳಿಯೋದು ಅಲ್ಲಿವರೆಗೆ ಹೋಗೋದು ಬೇಡ ಎಲ್ಲರೂ ಒಂದಾಗೋಣ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯಸ್ ಬಿಲೀಫ್ಸ್ ಪೊಲಿಟಿಕಲ್ ಐಡಿಯಾಲಜೀಸ್ ಯು ಆರ್ ನಿಮ್ಮ ಮತೀಯ ನಂಬಿಕೆ ರಾಜಕೀಯ ನಿಲುವುಗಳು ಏನೇ ಇರಲಿ ನೀವೇನೇ ಅಸಂಬದ್ಧವಾಗಿರಿ ವಿವೇಚನೆಯಿಂದ ಇಡೀ ದೇಶ ಒಂದಾಗಿ ನಿಲ್ಲೋಣ ಯಾಕಂದರೆ ವೈರಸ್ ಯಾವ ಭೇದಭಾವವನ್ನು ಮಾಡ್ತಿಲ್ಲ ಈ ಮತದವರ ಆ ಮತದವರ ನಿಮ್ಮ ರಾಜಕೀಯ ನಿಲುವೇನು ಅದು ನೋಡಲ್ಲ ಎಲ್ಲರನ್ನೂ ಹಿಡ್ಕೋತಿದೆ ಕಮ್ಯುನಿಸ್ಟ್ ಚೈನಾದಲ್ಲಿ ಶುರುವಾಯಿತು ಈಗ ಕ್ಯಾಪಿಟಲಿಸ್ಟ್ ಅಮೇರಿಕಾನ ಆಕ್ರಮಿಸ್ತಿದೆ ನಿಲ್ಸೋಕ್ಕಾಗಲ್ಲ ಅದೇನು ಕಮ್ಯುನಿಸ್ಟ್ ವೈರಸ್ ಅಲ್ಲ ಅದಕ್ಕೆ ನಿಲುವು ಮತಗಳಿಲ್ಲ ನಿಮ್ಮನ್ನು ಬೀಳ್ಸುತ್ತಷ್ಟೇ ನಾವು ಅದನ್ನು ಬೀಳ್ಸೋಣ ಒಂದಾಗಿ ಇದು ಮುಖ್ಯ ನಾಳೆ ಯೋಗ ಕೇಂದ್ರದಲ್ಲಿ ಏನ್ಮಾಡ್ತೀವಿ ಅಂತ ಹೇಳ್ತೀವಿ ಬಹುಶಃ ಅದನ್ನು ವೆಬ್ ಪ್ರಸಾರ ಮಾಡ್ತೀವಿ ಅದರ ಮೂಲಕ ನಮ್ಮ ಜೊತೆಗಿರಿ ಒಂದಾಗಿ ಮಾಡೋಣ ಸದ್ಗುರು ಈ ಪ್ರಶ್ನೆ ರೋಹನ್ ಅವರಿಂದ ಸದ್ಗುರು ಧ್ಯಾನಲಿಂಗ ಪ್ರಾಣ ಪ್ರತಿಷ್ಠೆಯಲ್ಲಿ ನಿಮ್ಮ ಶಕ್ತಿಯನ್ನು ಕ್ಷೀಣಿಸಿಕೊಂಡು ಬರೀ ತೊಂಬತ್ತು ಪರ್ಸೆಂಟ್ ಚೇತರಿಸಿಕೊಂಡಿದ್ದೀರಿ ಅಂತ ಓದಿದ್ದೀನಿ ನಾನು ತೊಂಬತ್ತು ಪರ್ಸೆಂಟ್ ಥರ ಕಾಣ್ತೀನ ಚೇತರಿಸಿಕೊಳ್ಳೋದಕ್ಕೆ ಮುಡಿಪಾಗಿಟ್ಟ ಸಮಯ ಬೇಕು ಅಂದಿದ್ರಿ ಜಗತ್ತು ನಿಲುಗಡೆಗೆ ಬಂದಿರೋ ಈ ಸಮಯದಲ್ಲಿ ಪುನಶ್ಚೇತನಗೊಂಡು ನೀವು ಹಂಡ್ರೆಡ್ ಪರ್ಸೆಂಟ್ ಆಗಬಹುದಾ ನಾನು ಹಾಗೆ ಅಂದ್ಕೊಂಡಿದ್ದೆ ಈ ತೊಂಬತ್ತು ಪರ್ಸೆಂಟ್ ಏನು ಅಂತ ವಿವರಿಸ್ತೀನಿ ಧ್ಯಾನಲಿಂಗ ಪ್ರತಿಷ್ಠಾಪನೆ ಸಮಯದಲ್ಲಿ ನನ್ನ ದೇಹ ಮತ್ತು ಪ್ರಾಣಶಕ್ತಿಯನ್ನು ಬೇಕಾ ಬಳಸಿದೆ ಅದರ ನಂತರ ಜೀವಿಸೋ ಉದ್ದೇಶ ಇರಲಿಲ್ಲ ಪ್ಲ್ಯಾನ್ ಪ್ರಕಾರ ಅದಾದಮೇಲೆ ಹೊರಟು ಹೋಗೋಣ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಜಾಗರೂಕನಾಗಿರಲಿಲ್ಲ ಎಲ್ಲ ಮುಡಿಪಾಗಿಟ್ಟೆ ಜಾಗ್ರತೆಗೆ ಸಮಯ ಇರಲಿಲ್ಲ ಸಮಯ ಮೀರಿ ಹೋಗ್ತಿತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಅದನ್ನು ಮುಗಿಸ್ಲಿಲ್ಲ ಅಂದರೆ ಆಮೇಲೆ ಆಗಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಪೂರ್ತಿ ತೊಡಗಿದ್ವಿ ನಿಮ್ಮಲ್ಲಿ ಆಗ ನನ್ನ ಜೊತೆಯಲ್ಲಿದ್ದವರು ನೋಡಿದ್ದೀರಿ ನಾನು ಯಾವ ಸ್ಥಿತಿಯಲ್ಲಿದ್ದೆ ಅಂತ ಸುಮಾರು ಮೂರ್ನಾಲ್ಕು ತಿಂಗಳಲ್ಲಿ ನನಗೆ ಇಪ್ಪತ್ತೈದು ವರ್ಷ ವಯಸ್ಸಾಯಿತು ನಾನು ಕಾಣಿಸೋ ರೀತಿ ಮತ್ತು ಎಲ್ಲನೂ ಬದಲಾಯಿತು ಆದರೆ ಆಮೇಲೆ ಚೇತರಿಸಿದ್ದೀನಿ ಯುವಕನಾಗ್ತಿರೋದು ಕಾಣ್ತಿಲ್ವಾ ನಾನು ಯುವಕನಾಗಿದ್ದೀನಿ ಫಿಟ್ ಆಗಿದ್ದೀನಿ ಎಲ್ಲಾನು ಉತ್ತಮಗೊಂಡಿದೆ ಹಾಗಾಗಿ ಕೆಲ ಅಂಶಗಳ ಕಾಳಜಿ ನಾವಿನ್ನೂ ವಹಿಸಿಲ್ಲ ಆ ಅಂಶಗಳು ಮುಖ್ಯವಾಗೋದು ನಾವು ಅನೇಕ ಪ್ರಾಣ ಪ್ರತಿಷ್ಠೆಗಳನ್ನು ಮಾಡುತ್ತಿದ್ದರೆ ಮಾತ್ರ ಒಂದು ಸಮಯದಲ್ಲಿ ಜಗತ್ತಿನಾದ್ಯಂತ ಅನೇಕ ಪ್ರಾಣ ಪ್ರತಿಷ್ಠೆಗಳನ್ನು ಮಾಡೋ ಯೋಜನೆ ಇತ್ತು ಅದಾಗಲಿಲ್ಲ ಈ ವರ್ಷದ ಕೊನೆಯಲ್ಲಿ ಒಂದು ಮಾಡೋ ಯೋಜನೆ ಇತ್ತು ಅಮೆರಿಕದಲ್ಲಿ ದೇವಿಯ ಪ್ರತಿಷ್ಠಾಪನೆ ಈಗ ವೈರಸ್ ಪರ್ಮಿಷನ್ ಕೊಡಬೇಕು ಅದನ್ನು ಮಾಡೋದಿಕ್ಕೆ ನೋಡೋಣ ನನ್ನ ಜೀವಶಕ್ತಿಯ ಕೆಲ ಅಂಶಗಳು ಪೂರ್ತಿಯಾಗಿ ಸರಿಯಾಗಿಲ್ಲದೆ ಇರೋದ್ರಿಂದ ಪ್ರತಿಷ್ಠಾಪನೆಗಳು ಕಷ್ಟ ಆಗಿವೆ ಅದಕ್ಕೆ ಏನಾದರೂ ಮಾಡೋದಕ್ಕೆ ಈ ಮೂರು ವಾರಗಳು ಸೂಕ್ತ ಅಂದ್ಕೊಂಡಿದ್ದೆ ಆದರೆ ಇಡೀ ದಿನ ನನ್ನನ್ನು ಬ್ಯುಸಿಯಾಗಿ ಇಟ್ಟಿದ್ದಾರೆ ಏನೇನೋ ಶೂಟಿಂಗ್ಗಳು ಅದು ಇದು ಹೊರಗಿನ ಕೆಲಸಗಳ ಆಯೋಜನೆ ನಡೀತಿದೆ ಒಂದೇ ಅನುಕೂಲ ಅಂದರೆ ಅವನ್ನು ಸಾಕಷ್ಟು ಸಾಮಾಜಿಕ ಅಂತರದಲ್ಲಿ ಮಾಡ್ತಿದ್ದೀನಿ ಅಂದರೆ ಫೋನ್ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಇತ್ಯಾದಿ ಬಹುತೇಕ ಮಾವಿನ ಮರದ ಕೆಳಗೆ ಕೆಲಸ ಮಾಡ್ತಿದ್ದೀನಿ ಅದೊಂದೇ ಸೌಭಾಗ್ಯ ಮಾವು ಇನ್ನೂ ಹಣ್ಣಾಗಿಲ್ಲ ನಾನು ಕಾಯ್ತಿದ್ದೀನಿ ಆದರೆ ಇನ್ನೂ ಆಗಿಲ್ಲ ಯಾಕಂದರೆ ಕಳೆದ ಹದಿನೈದು ಇಪ್ಪತ್ತು ವರ್ಷ ನಾನು ಒಂದೇ ಒಂದು ಮಾವಿನ ಋತುವಿನಲ್ಲೂ ಭಾರತದಲ್ಲಿ ಇದ್ದಿಲ್ಲ ಒಂದು ಕಾಲದಲ್ಲಿ ಮಾವಿನ ಋತು ಅಂದರೆ ಬರೀ ಮಾವನ್ನೇ ತಿಂತಿದ್ದೆ ಒಂದೂವರೆ ಎರಡು ತಿಂಗಳು ಮಾವು ಬಿಟ್ಟರೆ ಬೇರೆ ಏನೂ ತಿಂತಿರಲಿಲ್ಲ ಮೈಸೂರಿನ ಸುತ್ತಮುತ್ತ ನನಗೆ ಪ್ರತಿಯೊಂದು ಮರದ ಹಣ್ಣಿನ ರುಚಿ ಗೊತ್ತಿತ್ತು ಮೈಸೂರು ವಿಶ್ವವಿದ್ಯಾಲಯದ ಶತಮಾನೋತ್ಸವಕ್ಕೆ ಕರೆದಾಗ ನನ್ನ ಅನುಭವ ಜ್ಞಾನ ಹಂಚಿದೆ ಅಬೌಟ್ ಯೂನಿವರ್ಸಿಟಿ ಒಳಗಿರೋ ಮಾವಿನ ಮರಗಳ ಬಗ್ಗೆ ಪ್ರತಿಯೊಂದರ ರುಚಿಯನ್ನು ನಾನು ನೋಡಿದ್ದೆ ಯಾವ ಮರ ಹೇಗೆ ಅಂತ ತಿಳ್ಕೊಂಡಿದ್ದೆ ಹಾಗಾಗಿ ಅದು ಬೇಡ ಬಿಡಿ ಮಾವಿನ ಮರದ ಕೆಳಗೆ ಕೆಲಸ ಮಾಡ್ತಿದ್ದೀನಿ ಅದೊಂದು ಸೌಭಾಗ್ಯ ಆದರೆ ಸಮಯದ ದೃಷ್ಟಿಯಿಂದ ಇಲ್ಲ ಫ್ರೀ ಟೈಮ್ ಇಲ್ಲ ಬಹಳ ಚಟುವಟಿಕೆ ನಿರ್ವಹಣೆಗಳಿವೆ ಈ ಹತ್ತು ಪರ್ಸೆಂಟ್ನ ಮರಳಿ ತರೋದ್ರ ಬಗ್ಗೆ ಶಕ್ತಿಯುತ ಪ್ರತಿಷ್ಠಾಪನೆ ಮಾಡೋದಿದ್ರೆ ಅದು ಅತ್ಯಗತ್ಯವಾಗುತ್ತೆ ಅದೃಷ್ಟವಶಾತ್ ಕಳೆದ ವರ್ಷಗಳಲ್ಲಿ ನಾವು ಮಾಡಿದ ಪ್ರತಿಷ್ಠಾಪನೆಗಳಲ್ಲಿ ಕೆಲವರು ನನ್ನೊಂದಿಗಿದ್ರು ಹಾಗಾಗಿ ಸಾಧ್ಯವಾಯಿತು ಕೆಲವೊಮ್ಮೆ ಸ್ವಲ್ಪ ಕಷ್ಟಪಟ್ವಿ ದೇವಿ ಪ್ರತಿಷ್ಠಾಪನೆ ಮಾಡಿದಾಗ ನನ್ನ ಮೂಸೋ ರುಚಿ ನೋಡೋ ಶಕ್ತಿಯನ್ನು ಒಂದೂವರೆ ವರ್ಷ ಕಳ್ಕೊಂಡೆ ಈಗಲ್ಲ ಈಗ ಸರಿ ಇದೆ ನನಗೆ ವೈರಸ್ ಇದೆ ಅಂದ್ಕೋಬೇಡಿ ಇದು ಆರೇಳು ವರ್ಷಗಳ ಹಿಂದೆ ಆಗಿದ್ದು ಸುಮಾರು ಹದಿನೆಂಟು ತಿಂಗಳು ನಾನು ತಿಂದಿದ್ದೆಲ್ಲನೂ ಥರ್ಮೋಕೋಲ್ ಥರ ಅನ್ನಿಸ್ತಿತ್ತು ರುಚಿ ಅನ್ನೋದು ಇಲ್ಲವೇ ಇಲ್ಲ ಈಗ ಸರಿಯಾಗಿದೆ ಚೇತರಿಸ್ಕೊಂಡಿದ್ದೀನಿ ದೈಹಿಕವಾಗಿ ಚೆನ್ನಾಗಿದ್ದೀನಿ ಸಮಸ್ಯೆ ಇಲ್ಲ ಆದರೆ ಆ ತರಹ ಕೆಲಸ ಮಾಡಬೇಕಂದ್ರೆ ಕೆಲವು ಸವಾಲುಗಳು ಎದುರಾಗುತ್ತೆ ಈಗ ಸರಿ ಮಾಡ್ಕೋಬಹುದು ಅಂದ್ಕೊಂಡಿದ್ದೆ ಆದ್ರೀಗ ಸಮಯ ಇಲ್ಲ ನೋಡೋಣ ಇನ್ನೂ ಸಮಯ ಇದೆ ಭಾರತದ ಲಾಕ್ಡೌನ್ ತೆಗೆದರೂ ನಾವು ಹೋಗೋ ಪ್ಲ್ಯಾನ್ ಇರೋವಂಥ ಯುರೋಪ್ ಅಮೇರಿಕಾ ಆಫ್ರಿಕಾ ಇತ್ಯಾದಿ ಕಡೆಗಳು ಮುಂದಿನ ಆರು ವಾರಗಳಲ್ಲಿ ತೆರೆಯುತ್ತೆ ಅಂತ ಅನಿಸಲ್ಲ ಸಮಯ ಇದೆ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ಸದ್ಗುರು ಈ ಪ್ರಶ್ನೆ ಸಂಗೀತ್ ನಾರಾಯಣನ್ ಅವರಿಂದ ನಮಸ್ಕಾರ ಸದ್ಗುರು ನಾವು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ನ ಸಾರವನ್ನು ಹೀರಿಕೊಂಡಿದ್ದರೆ ನಮ್ಮ ಇರುವಿಕೆಯೇ ಪರಿವರ್ತನೆ ಮಾಡುತ್ತೆ ಅಂತ ನೀವು ಹೇಳಿದಿರಿ ಇದನ್ನು ಸ್ವಲ್ಪ ವಿವರಿಸ್ತೀರಾ ಐ ಥಿಂಕ್ ಕೆಲವು ದಿನಗಳ ಹಿಂದೆ ಇದೇ ದರ್ಶನದಲ್ಲಿ ನಾನು ಅದರ ಬಗ್ಗೆ ಮಾತನಾಡಿದೆ ವಿವರಿಸಲಿಲ್ಲ ನಾನು ಹೇಳಿದೆ ಶಾಂಭವಿ ಮಹಾಮುದ್ರ ಒಂದು ಪ್ರಾಕ್ಟೀಸ್ ಅಲ್ಲ ಅದು ಹೇಗಂದರೆ ಧ್ಯಾನಲಿಂಗ ದೇವಸ್ಥಾನ ಇದೆ ಯಾರೋ ಹೋಗಿ ಗುಡಿಸ್ತಾರೆ ಧ್ಯಾನಲಿಂಗ ನಿರ್ವಹಣೆ ಮಾಡೋಕ್ಕೆ ಬೇರೆ ಏನೂ ಆಚಾರಗಳಿಲ್ಲ ಯಾರೋ ಗುಡಿಸ್ತಾರೆ ಯಾರೋ ಕ್ಲೀನ್ ಮಾಡ್ತಾರೆ ವಾತಾವರಣ ಸರಿಯಾಗಿಡ್ತಾರೆ ಅಷ್ಟೇ ಅವರು ಧ್ಯಾನಲಿಂಗಕ್ಕೆ ಏನಾದರೂ ಮಾಡ್ತಿದ್ದಾರಾ ಇಲ್ಲ ಅವರು ನೆಲಕ್ಕೆ ವಾತಾವರಣಕ್ಕೆ ಅಂಥದ್ದಕ್ಕೆ ಏನೋ ಒಂದಿಷ್ಟು ಮಾಡ್ತಿದ್ದಾರೆ ಒಂದು ಸಾರಿ ನೀವು ಶಾಂಭವಿ ಮಹಾಮುದ್ರ ಪಡೆದುಕೊಂಡ್ರೆ ಅದು ಹೀಗೆ ಅದು ಪ್ರಾಣ ಪ್ರತಿಷ್ಠಾಪನೆ ನಾನು ಯಾವಾಗಲೂ ಹೇಳ್ತೀನಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕೆ ತುಂಬ ಸುಲಭವಾಗಿರೋದು ಜೀವಂತವಾಗಿರೋ ಮನುಷ್ಯರು ಅಂತ ಈ ಗ್ರಹದಲ್ಲಿ ಮನುಷ್ಯ ಅತ್ಯಂತ ವಿಕಸಿತ ಜೀವಿ ಅನ್ನೋದು ಸುಮ್ಮನೆ ಅಲ್ಲ ಅದು ನೀವು ಹುಡುಕಬಹುದಾದ ಅತ್ಯುತ್ತಮ ಸಾಮಗ್ರಿ ಮನುಷ್ಯರದ್ದು ಒಂದೇ ಸಮಸ್ಯೆ ಅಂದರೆ ಇನಿಶಿಯೇಷನ್ ದಿನ ಬಂದಾಗ ಉಬ್ಬಿ ಹೋಗಿರ್ತಾರೆ ಆನಂದ ಭಾಷ ಸುರಿತಿರುತ್ತೆ ಅವರು ಯಾರು ಅನ್ನೋದನ್ನು ಆಧರಿಸಿ ಕೆಲವು ಗಂಟೆ ಅಥವಾ ದಿನಗಳಲ್ಲಿ ಅವರು ಯೂಟರ್ನ್ ಹೊಡಿತಾರೆ ಎಲ್ಲರೂ ಅಲ್ಲ ತುಂಬ ಜನ ಅವರು ಸಾಮಾನ್ಯವಾಗಿ ನನ್ನ ವಿರುದ್ಧ ಬಳಸೋ ಅತ್ಯಂತ ಅವಮಾನಕರ ಪದ ಓ ಇದು ತುಂಬ ಚೆನ್ನಾಗಿತ್ತು ಆದರೆ ನಾವು ಸಹಜ ಜೀವನಕ್ಕೆ ಹಿಂದಿರುಗಬೇಕು ಇದು ವಿಪರೀತ ಅವಮಾನ ಮಾಡೋದು ಅವರು ಹೇಳ್ತಿದ್ದಾರೆ ಇರೋದು ಆನಂದವಾಗಿರೋದು ಖುಷಿಯಾಗಿರೋದು ಅಸಹಜ ಬೇಗುದಿಯಲ್ಲಿರೋದು ಚಿಂತೆಯಲ್ಲಿರೋದು ಆತಂಕದಲ್ಲಿರೋದು ಏನೋ ಒಂದು ಮುದ್ದೆ ಥರ ಇರೋದು ಸಹಜ ನನ್ನನ್ನು ತುಂಬ ಹೀನಾಯ ಮಾಡೋದು ಸಹಜತನದ ಬಗ್ಗೆ ಅವರಿಗಿರೋ ಈ ಮೂರ್ಖ ಐಡಿಯಾಗಳಿಂದ ಅವರು ಯು ಟರ್ನ್ ಹೊಡಿತಾರೆ ಬೇಗುದಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬಾ ಸಮಯ ಹಿಡಿತು ಮೊದಲ ಬಾರಿ ಹೀಗೆ ಕೂತೆ ಭಾವಪರವಶತೆಯಲ್ಲಿ ಮುಳುಗಿ ಹೋದೆ ನಾನು ಅಂದ್ಕೊಂಡೆ ಇದು ಇಷ್ಟೇ ನಾನು ಪೂರ್ತಿ ಪ್ರಪಂಚನೇ ಭಾವಪರವಶ ಮಾಡ್ತೀನಿ ಅಂದ್ಕೊಂಡೆ ಹೆಚ್ಚು ಕಮ್ಮಿ ಇಲ್ಲಿಗೆ ಮೂವತ್ತೊಂಬತ್ತು ವರ್ಷಗಳ ಹಿಂದೆ ನಾನೊಂದು ಯೋಚನೆ ಮಾಡಿದೆ ಎರಡೂವರೆ ವರ್ಷದಲ್ಲಿ ಇಡೀ ಪ್ರಪಂಚನ ಭಾವಪರವಶ ಮಾಡ್ತೀನಿ ಅಂತ ಯಾರಿಗದು ಬೇಡ ಯುವಕ ಮೂರ್ಖನ ತರಹ ಬೇರೆ ಮೂರ್ಖ ಇಲ್ಲ ನನಗೆ ಇಪ್ಪತ್ತೈದು ವರ್ಷ ಚಿನ್ನದ ಗಣಿ ನಾನು ಇದನ್ನು ಮಾಡಬಹುದು ಅಂತ ಗೊತ್ತಿತ್ತು ಯಾಕಂದರೆ ಏನೂ ಮಾಡಬೇಕಾಗಿಲ್ಲ ನಿಮ್ಮ ಮನಸ್ಸನ್ನು ಗೋಜಲ ಮಾಡದೆ ಸುಮ್ಮನೆ ಕೂತ್ರೆ ಆಯಿತು ಭಾವ ಪರವಶರಾಗ್ತೀರಿ ನಾನು ಅಂದುಕೊಂಡೆ ಇಷ್ಟು ಸರಳವಾದದ್ದು ಯಾರಿಗೆ ಬೇಡ ಇಷ್ಟು ಅದ್ಭುತವಾದ್ದು ಯಾರಿಗೆ ಬೇಡ ತರ್ಟಿ ನೈನ್ ಇಯರ್ಸ್ ಮೂವತ್ತೊಂಬತ್ತು ವರ್ಷ ನಿಧಾನವಾಗಿ ಅರ್ಥ ಆಗ್ತಿದೆ ಜನ ಅವರ ಬೇಗುದಿಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅವರಿಗೆ ಇಷ್ಟು ಭಾವಪರವಶತೆಯಲ್ಲಿ ಬದುಕೋದು ತೋರಿಸಿದ್ರು ಎದ್ದು ನಡ್ಕೊಂಡು ಹೋದ್ರೆ ಕುಶನ್ ಅಥವಾ ಕುರ್ಚಿನೂ ತಗೊಂಡು ಹೋಗ್ಬೇಕು ಮೊದಮೊದಲು ನಾನು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಯೋಚಿಸಿದಾಗ ನಾನು ಹೊರಟ ಬಟ್ಟೆ ಹೀಗೆ ಹಾಕ್ಕೊಂಡಿರಲಿಲ್ಲ ಮಾಸಿದ ಡೆನೇಮು ಟೀ ಶರ್ಟ್ನಲ್ಲಿದ್ದೆ ಒರಟಾಗಿ ಮಾತಾಡ್ತಿದ್ದೆ ನನ್ನ ಭಾಷೆ ಸಂಸ್ಕರಿತವಾಗಿರಲಿಲ್ಲ ನಾನು ಏನು ಬೇಕಾದರೂ ಹೇಳ್ತಿದ್ದೆ ಮೇಲಕ್ಕೂ ಕೆಳಕು ಓಡಾಡ್ತಾ ನಾಲ್ಕು ದಿನದ ಕ್ಲಾಸ್ ಕೆಲವು ಸರ್ತಿ ಆರು ದಿನ ಹನ್ನೆರಡು ದಿನಕ್ಕೂ ಹೋಗುತ್ತೆ ಎತ್ಲಾಗಾದರೂ ಸರಿ ಆದರೆ ನಾನು ಮಾತಾಡ್ತಿದ್ದಿದ್ರಲ್ಲಿ ಒಂದು ಪದನೂ ಅವರಿಗೆ ಅರ್ಥ ಆಗಲಿಲ್ಲ ಈಗಲೂ ಆಗಲ್ಲ ಆದರೆ ಅವರ ಜೀವನಗಳಲ್ಲಿ ಪರಿವರ್ತನೆ ಆಗಿದೆ ಯಾಕಂದರೆ ಅದು ಒಂದೇ ರೀತಿಯಲ್ಲಿ ಅದು ಕೆಲಸ ಮಾಡೋದು ಪದಗಳಿಂದ ಯಾರು ಪರಿವರ್ತನೆ ಆಗ್ತಿಲ್ಲ ಪದಗಳು ಎಷ್ಟೊಂದು ಮೂರ್ಖ ಅವರನ್ನು ಇಲ್ಲಿ ಸುಮ್ಮನೆ ಕೂರಿಸಿದ್ರೆ ಅವರು ಹುಚ್ಚರಾಗ್ತಾರೆ ಏನಾದರೂ ಹೇಳಬೇಕು ಇದು ದರ್ಶನ ಹಾಗಂದರೆ ನಾನು ಸುಮ್ಮನೆ ಕೂರಬೇಕು ನೀವು ನೋಡಬೇಕು ಆದರೆ ನಾನಿಲ್ಲಿ ಸುಮ್ಮನೆ ಕೂತ್ರೆ ನೀವು ಹುಚ್ಚರಾಗ್ತೀರಿ ಇವ್ರು ಏನು ಮಾಡ್ತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ನಾವೇನು ನೋಡ್ತಿದ್ದೀವಿ ಆದ್ದರಿಂದ ನಾನು ಮಾತಾಡಬೇಕು ಇಲ್ಲಾಂದರೆ ಮಾತಾಡೋ ಅವಶ್ಯಕತೆಯೇ ಇಲ್ಲ ನಾನು ಹಳ್ಳಿಗಳಿಗೆ ಹೋದರೆ ನಡ್ಕೊಂಡು ಹೋದರೆ ಸಾಕು ಎಲ್ಲರೂ ಆನಂದದ ಕಣ್ಣೀರು ಸುರಿಸ್ತಾರೆ ಅವರಿಗೆ ಈ ಪದಗಳಿಗೆಲ್ಲ ಬೆಲೆ ಇಲ್ಲ ನಾವು ನಿಮ್ಮನ್ನು ಶಾಂಭವಿಯಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದನ್ನು ನೀವು ಜೀವಿಸಿದರೆ ನೀವು ಪ್ರಚಾರ ಮಾಡಬೇಕಿಲ್ಲ ಇನ್ನರ್ ಇಂಜಿನಿಯರಿಂಗ್ ಮಾಡಿ ಅಂಥ ದಿನಾಗಲೂ ನಿಮ್ಮ ಹೆಂಡತಿಗೆ ಗಂಡನಿಗೆ ಮಕ್ಕಳಿಗೆ ದಯವಿಟ್ಟು ನನಗೋಸ್ಕರ ಯೋಗ ಮಾಡಪ್ಪ ಏ ಹೋಗಮ್ಮ ನೀನು ಹೋಗಿ ಬಂದು ಏನಾಗ್ಬಿಡ್ತು ಯಾಕಂದರೆ ಅವರಿಗೆ ಏನೂ ಕಾಣಿಸ್ತಿಲ್ಲ ನೀವು ಅದ್ಭುತವಾದ ಹೇಳ್ತಿದ್ದೀರ ಆದರೆ ಅವರದನ್ನು ನೋಡಬೇಕಲ್ವಾ ಅವರು ನಿಮ್ಮನ್ನು ನೋಡಿದ್ರೆ ವಾವ್ ನಾನು ಹೀಗಿರಬೇಕು ಅನ್ನಿಸ್ಬೇಕು ಅದಾದರೆ ಪರಿವರ್ತನೆ ಆಗತ್ತೆ ಅದು ಪ್ರಾಣ ಪ್ರತಿಷ್ಠಾಪನೆ ಆದ್ದರಿಂದ ಒಂದು ರೀತಿಯಲ್ಲಿ ನಾವು ನಡೆದಾಡೋ ದೇವಸ್ಥಾನಗಳನ್ನು ಸೃಷ್ಟಿ ಮಾಡ್ತಿದ್ದೀವಿ ನೀವು ಕಲ್ಲಿನ ದೇವಸ್ಥಾನ ಕಟ್ಟಿದ್ರೆ ಅದು ಒಂದೇ ಜಾಗದಲ್ಲಿರುತ್ತೆ ಎಲ್ಲೂ ತಗೊಂಡು ಹೋಗೋಕ್ಕಾಗಲ್ಲ ಧ್ಯಾನಲಿಂಗ ನಿಮಗೆ ಬೇಕಾದರೆ ಅದು ಅಭೌತಿಕ ರೂಪದಲ್ಲಿ ಇರೋದ್ರಿಂದ ಅದು ಎಲ್ಲ ಕಡೆ ಲಭ್ಯವಿದೆ ಅದಕ್ಕೆ ಒಂದು ಮಟ್ಟದ ಗ್ರಹಣ ಶಕ್ತಿ ಬೇಕು ಅದಕ್ಕೆ ನಾವು ಲಕ್ಷಾಂತರ ನಡೆದಾಡೋ ದೇವಸ್ಥಾನಗಳನ್ನು ಸೃಷ್ಟಿ ಮಾಡೋಣ ಅಂತ ಅಂದುಕೊಂಡ್ವಿ ನಿಮ್ಮಲ್ಲಿ ಯಾರನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೋ ನೀವು ಎಲ್ಲಾದರೂ ಓಡಾಡಿದಾಗ ನೀವು ನಿಮ್ಮ ಮನೆಯಲ್ಲಿದ್ದಾಗ ನೀವು ಮನೆಯಲ್ಲಿ ದೇವಸ್ಥಾನ ಅಂತ ನಿಮಗೆ ಅರ್ಥ ಆಗಬೇಕು ಬೀದಿಯಲ್ಲಿ ದೇವಸ್ಥಾನ ಇದರ ಅರಿವಿನಲ್ಲಿ ನೀವು ನಡೆದಾಡಬೇಕು ಜನ ಒಂದು ರೀತಿಯಲ್ಲಿ ನಿಮ್ಮ ಹತ್ರ ಬರ್ತಾರೆ ನೀವೇನು ಬೋಧಿಸಬೇಕಿಲ್ಲ ಪ್ರಚಾರ ಮಾಡಬೇಕಿಲ್ಲ ಇನ್ನರ್ ಇಂಜಿನಿಯರಿಂಗ್ ಅಂತ ನಿಮ್ಮ ಹಣೆ ಮೇಲೆ ಹಚ್ಚೆ ಹಾಕಿಸ್ಕೋಬೇಕಿಲ್ಲ ಅದು ಯಾವುದೂ ಬೇಕಿಲ್ಲ ನೀವು ಹಾಗೇ ಇರಿ ನಿಜವಾಗ್ಯೂ ನಿಜವಾಗ್ಯೂ ನಿರಂತರವಾಗಿ ಮಿತಿಗಳಿಲ್ಲದಂತೆ ರೆಸ್ಪಾಂಡ್ ಮಾಡ್ತಾ ಯಾವುದೇ ಬೌಂಡರಿಗಳಿಲ್ಲದೇ ಇರಿ ನಿಮ್ಮ ಭಾವನಾತ್ಮಕ ಮಟ್ಟದಲ್ಲಿ ನೀವು ಜಗತ್ತಿಗೆ ತಾಯಿ ಇದ್ದಂತೆ ಏನು ಮಾಡಬೇಡಿ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳಿ ಜನ ಪರಿವರ್ತನೆ ಆಗ್ತಾರೆ ಜನರು ಅಷ್ಟೇ ಅಲ್ಲ ಗಿಡಗಳು ಪ್ರಾಣಿಗಳು ನಿಮ್ಮ ಸುತ್ತಮುತ್ತ ಇರೋ ಎಲ್ಲವೂ ಕೊನೆಗೆ ನಿರ್ಜೀವ ವಸ್ತುಗಳು ಬೇರೆ ಇದೇ ರೀತಿ ಅನುರಣಿಸುತ್ತವೆ ನೂರಕ್ಕೆ ನೂರರಷ್ಟು ಬೇಕಾದಷ್ಟು ಪುಸ್ತಕದ ವಿಜ್ಞಾನಿಗಳಿದ್ದಾರೆ ತಕ್ಷಣ ಹೇಳ್ತಾರೆ ಇವರು ನಕಲಿ ವಿಜ್ಞಾನ ಹರಡ್ತಿದ್ದಾರೆ ಅಂತ ವಿಜ್ಞಾನದ ಅವರ ಕಲ್ಪನೆ ತುಂಬಾ ಪ್ರಾಥಮಿಕ ನಿಜವಾದ ವಿಜ್ಞಾನಿಗಳು ಅಂತದ್ದೆಲ್ಲ ಹೇಳಲ್ಲ ಅವ್ರಿಗೆ ಗೊತ್ತು ಅವರು ಏನು ಅನ್ವೇಷಿಸಿದ್ದಾರೋ ಅದು ತೃಣ ಮಾತ್ರದ್ದು ಅಂತ ಅನ್ವೇಷಣೆ ಮಾಡಿಲ್ಲದೆ ಇರೋದೇ ಅಪರಿಮಿತ ಯಾರೇನ್ ಬೇಕಾದರೂ ಹೇಳಿ ಈ ಎರಡು ವಿಷಯಗಳ ಜೊತೆ ನೀವು ಬದುಕಿದ್ರೆ ಸಾಕು ಬೇರೆ ಏನೂ ಅರ್ಥ ಆಗಲಿಲ್ಲ ನೀವು ಪರಿಸರ ಚೊಕ್ಕಟವಾಗಿಡಬೇಕು ಈಗ ಅಲ್ಲಿ ಧ್ಯಾನಲಿಂಗ ದೇವಸ್ಥಾನ ಇದೆ ಅದು ಎಷ್ಟೇ ಶಕ್ತಿಯುತವಾಗಿದ್ದರೂ ಆ ದೇವಸ್ಥಾನದ ಮುಂದೆ ಕೊಳಕ ಹಾಕಿದರೆ ಜನರಲ್ಲಿ ಹೋಗಲ್ಲ ನೀವು ಅದನ್ನು ಕ್ಲೀನ್ ಜನ ಹೋಗ್ತಾರೆ ನಿಮ್ಮ ಪ್ರಾಕ್ಟೀಸ್ ಅಷ್ಟೇ ಜಾಗ ಚೊಕ್ಕಟ ಮಾಡಿಡೋದು ಜೇಡರ ಬಲೆ ದಿನಾನು ತೆಗೆಯೋದು ಅಷ್ಟೇ ಅದನ್ನು ಶಕ್ತಿಯುತವಾಗಿ ಮಾಡೋಕ್ಕೆ ನೀವೇನೂ ಮಾಡ್ತಿಲ್ಲ ಅದು ಏನೋ ಕೂಡಿ ಹಾಕೋದಕ್ಕೆ ಶಕ್ತಿ ಚಾಲನ ಕ್ರಿಯಾ ಥರ ಅಲ್ಲ ಅದು ತುಂಬ ಸಮಯ ಮಾಡೋದು ಅದಕ್ಕೆ ನಾವು ಶಾಂಭವಿಗೆ ಶಿಫ್ಟ್ ಆದ್ವಿ ತಮ್ಮನ್ನು ತಾವು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಷ್ಟು ನಿರಂತರ ಪರಿಶ್ರಮ ಆಗಲಿ ನಿರ್ಧಾರ ಆಗಲಿ ಅಥವಾ ಬದ್ಧತೆಯನ್ನಾಗಲಿ ನಾನು ಜನರಲ್ಲಿ ನೋಡಲಿಲ್ಲ ಅದು ತುಂಬ ಕೆಲಸ ಕ್ರಿಯಾಯೋಗ ತುಂಬ ಕೆಲಸ ಅದಕ್ಕೆ ನಾವು ಶಾಂಭವಿ ಮಹಾಮುದ್ರಕ್ಕೆ ಬಂದ್ವಿ ಮುದ್ರ ಅಂದರೆ ಅದು ಆಗಲೇ ಅಲ್ಲಿದೆ ಅಂತ ನೀವು ಅದನ್ನು ಅನುಭವಿಸಿ ಜೀವಿಸಿ ಅಷ್ಟೇ ನೀವೇನೂ ಮಾಡಬೇಕಾಗಿಲ್ಲ ಆದರೆ ದಿನಾಗ್ಲೂ ಕ್ಲೀನ್ ಮಾಡೋದು ಜೇಡ್ರ್ ಬಲೆ ತೆಗೆಯೋದು ಅಷ್ಟೇ ಇಷ್ಟೇ ನಿಮ್ ಉಳಿದದ್ದಾಗತ್ತೆ ಮುಂದಿನ ಪ್ರಶ್ನೆ ವಿಜಯದಾಸ್ ಅವರಿಂದ ನಮಸ್ಕಾರ ಸದ್ಗುರು ನೀವು ಒಂದು ಉಲ್ಲೇಖದಲ್ಲಿ ಹೇಳಿದ್ರಿ ಸಾಧನೆ ದಾರಿಯಲ್ಲ ಆದರೆ ಸಾಧನೆ ಇಲ್ಲದೆ ದಾರಿ ಇಲ್ಲ ನನಗಿದು ಅರ್ಥ ಆಗಲಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡ್ತೀರಾ ನಾನು ಸಾಯಂಕಾಲ ಅದನ್ನು ಹೇಳಿದಾಗ ನೀವು ಅರ್ಥ ಮಾಡ್ಕೋತೀರಿ ಬೆಳಗ್ಗೆ ಐದು ಗಂಟೆಗೆ ಅಲಾರಂ ಹೊಡೆದಾಗ ಇದಕ್ಕಿದ್ದ ಹಾಗೆ ನಿಮಗೆ ಅರ್ಥ ಆಗಲ್ಲ ಏನಿದು ಸಾಧನ ಎಷ್ಟೊಂದು ಜನ ಹೇಳಿದರು ನೀವೇನೂ ಮಾಡಬೇಕಿಲ್ಲ ಅಂತ ಸದ್ಗುರು ಕೂಡ ಬಹಳ ಸರ್ತಿ ಹೇಳಿದ್ದಾರೆ ಏನೋ ಮಾಡದೇ ಇರೋದೇ ತೀರಾ ಉನ್ನತವಾದ್ದು ಅವರು ಯಾಕೆ ನನ್ನನ್ನು ಬೆಳಿಗ್ಗೆನೇ ಎದ್ದು ಏನೋ ಮಾಡುವಂತ ನಿರೀಕ್ಷೆ ಮಾಡ್ತಿದ್ದಾರೆ ನಾನು ಏನೂ ಮಾಡಲ್ಲ ಏನೂ ಮಾಡದೇ ಇರೋದು ಅಂದರೆ ಮಲಗಬಾರ್ದು ಗೊರ್ಕೆನೂ ಹೊಡಿಬಾರ್ದು ನಿದ್ದೆ ಮಾಡೋದು ಏನೇ ಮಾಡದೆ ಇರೋದಲ್ಲ ನಿದ್ದೆ ಮಾಡ್ತಿದ್ದೀರಾ ಏನೂ ಮಾಡದೇ ಇರೋದು ಅಂದರೆ ಮಲಗಬಾರ್ದು ಯೋಚನೆ ಮಾಡಬಾರ್ದು ಭಾವಿಸಬಾರ್ದು ಗೊರಕೆ ಹೊಡಿಬಾರ್ದು ಏನೂ ಮಾಡಬಾರ್ದು ಸುಮ್ಮನೆ ಇದನ್ನು ಮಾಡೋಕ್ಕೆ ನಿಮ್ಮ ವ್ಯವಸ್ಥೆಯಲ್ಲಿ ಅಗಾಧ ಪ್ರಮಾಣದ ಅರಿವು ಮತ್ತು ಜಾಗೃತ ಸ್ಥಿತಿ ಬೇಕು ಅದು ಸುಮ್ಮನೆ ಆಗಲ್ಲ ಈಗ ತಕ್ಷಣದಲ್ಲಿ ಏನಾದರೂ ಮಾಡೋದು ಒಳ್ಳೆಯದು ಸಲಕರಣೆ ಉಪಯೋಗಿಸಿ ಸಾಧನೆ ಅಂದರೆ ಉಪಕರಣ ಪ್ರಾಕ್ಟೀಸ್ ಅಲ್ಲ ಸಲಕರಣೆ ಬಳಸ್ತೀರಾ ಅದಿಲ್ಲದೆ ಮನುಷ್ಯರು ಏನೂ ಅಲ್ಲ ನಿಜವಾಗಿ ಸಲಕರಣೆ ಬಳಸೋ ನಮ್ಮ ಸಾಮರ್ಥ್ಯ ಇಲ್ಲದೆ ನಾವು ಏನೂ ಅಲ್ಲ ಏನಾದರೂ ನಿಮ್ಮ ದಿಕ್ಕಿನಲ್ಲಿ ಬರಬೇಕು ಅಂದರೆ ಸಲಕರಣೆ ಬಳಸಬೇಕು ಕೆಲವು ಕೆಲಸಗಳನ್ನು ಮಾಡಬೇಕು ಒಮ್ಮೆ ಹೀಗಾಯಿತು ಒಬ್ಬ ಅಸಹ್ಯಕರವಾದ ರಂಪಾಟದ ಗಿರಾಕಿ ಒಂದು ಹೋಟೆಲ್ಗೆ ಬಂದು ಮೀಸಲಿಟ್ಟ ಟೇಬಲಲ್ಲಿ ಕೂತ್ಕೊಂಡ ಅದು ಬೇರೆ ಯಾರಿಗೋ ರಿಸರ್ವ್ ಆಗಿತ್ತು ಅವನು ಬಂದು ಕೂತ ವೆಯ್ಟರ್ಗಳ ಕಡೆ ಆಡಿಸಿದ ಅವರು ಇವನನ್ನು ಉಪೇಕ್ಷೆ ಮಾಡಿದರು ಯಾಕಂದರೆ ಅವನು ತಪ್ಪಾದ ಟೇಬಲಲ್ಲಿ ಕೂತಿದ್ದ ಅಲ್ಲಿ ಬರೆದಿತ್ತು ಮೀಸಲಾಗಿದೆ ಅಂತ ಆದರೆ ಅವನು ಕೂತ ಆಮೇಲೆ ಅವನು ಜೋರಾಗಿ ಕಿರಿಚಿದ ಈ ಹಾಳಾದ ಜಾಗದಲ್ಲಿ ಸ್ವಲ್ಪ ನೀರು ಸಿಗಬೇಕು ಅಂದರೆ ನಾನು ಏನು ಮಾಡಬೇಕು ಮ್ಯಾನೇಜರ್ ಅವನ ಹತ್ರ ಬಂದು ಕೇಳಿದ ನಿಮಗೆ ನೀವು ಬೆಂಕಿ ಹಾಕ್ಕೊಳ್ಳಿ ಆಗ ಅದು ಬರುತ್ತೆ ನಿಮಗೆ ನೀವು ಬೆಂಕಿ ಹಾಕ್ಕೊಂಡ್ರೆ ನೀರು ದಂಡಿಯಾಗಿ ಬರುತ್ತೆ ಬರೀ ಲೋಟದಲ್ಲಲ್ಲ ಸಾಧನ ಅಂದರೆ ಹಾಗೆ ನಿಮಗೆ ನೀವು ಬೆಂಕಿ ಇಟ್ಕೊಳ್ಳೋದು ಏನನ್ನಾದರೂ ನಿಮ್ಮ ಕಡೆಗೆ ಸೆಳೆದುಕೊಳ್ಳಬಹುದು ಅಂತ ಅದೊಂದು ಸಲಕರಣೆ ಕೇವಲ ಆರೋಗ್ಯ ಮತ್ತು ಯೋಗಕ್ಷೇಮ ಕಷ್ಟೇ ಅಲ್ಲ ಇನ್ನೂ ಸಿಕ್ಕಿಲ್ಲದ ಆಯಾಮವನ್ನು ನಿಮ್ಮೆಡೆಗೆ ಸೆಳೆದುಕೊಳ್ಳೋದಿಕ್ಕೆ ಮುಂದಿನ ಪ್ರಶ್ನೆ ದಿಶಾ ಬೆಂಗಳೂರಿನಿಂದ ಮನಸ್ಸನ್ನ ಸಂಪೂರ್ಣವಾಗಿ ನಮಗಾಗಿ ಕೆಲಸ ಮಾಡೋ ಹಾಗೆ ಮಾಡೋದು ಹೇಗೆ ನಮ್ಮನ್ನ ಶಕ್ತಿಗುಂದಿಸೋ ಸುಪ್ತ ಮನಸ್ಸಿನ ಪ್ರೋಗ್ರಾಮಿಂಗ್ ಅಳಿಸಿ ಹಾಕೋದು ಹೇಗೆ ಯಾರ ಮನಸ್ಸಿನ ಬಗ್ಗೆ ಅವರು ಮಾತಾಡ್ತಿರೋದು ಜನರು ಅವರ ಗಂಡಂದಿರ ಮನಸ್ಸನ್ನು ಅವರಿಗಾಗಿ ಕೆಲಸ ಮಾಡಿಸೋದು ಹೇಗೆ ಅವರ ಹೆಂಡತಿಯರ ಭಾವನೆಗಳು ಅವರಿಗಾಗಿ ಕೆಲಸ ಮಾಡಿಸೋದು ಹೇಗೆ ಹೌದು ಹೌದು ಅದು ಜೋಕ್ ಸೀ ಇಂಥ ಸಮಯದಲ್ಲಿ ನಾನು ನಿಮಗೆ ಕೇವಲ ಸಾಂತ್ವನ ಹೇಳಬೇಕಷ್ಟೇ ಯೋಚಿಸಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಎಲ್ಲ ಸರಿಯಾಗುತ್ತೆ ಆದರೆ ಏನು ಮಾಡೋದು ನಾನು ಆ ಥರದವನಲ್ಲ ನಾನೊಬ್ಬ ವಾಸ್ತವಿಕವಾದಿ ಮೂರ್ಖ ಅದು ನನ್ನ ಸಮಸ್ಯೆ ನೀವು ವಾಸ್ತವಿಕ ಮೂರ್ಖ ಅಥವಾ ಅವಾಸ್ತವಿಕ ಮೂರ್ಖ ಆಗಿರ್ಬೋದು ಆಯ್ಕೆಗಳು ಅಷ್ಟೇ ಇರೋದು ಇಫ್ ಯು ಥಿಂಕ್ ಯು ಆರ್ ಸ್ಮಾರ್ಟ್ ಯು ಆರ್ ಅ ಫೂಲ್ ನೀವು ಜಾಣ ಅಂದುಕೊಂಡ್ರೆ ನೀವು ಶತಮೂರ್ಖ ನಾನು ವಾಸ್ತವಿಕ ಮೂರ್ಖ ಅವಾಸ್ತವಿಕ ಮೂರ್ಖ ಅಲ್ಲ ವಾಸ್ತವಿಕ ಮೂರ್ಖ ಅಂದರೆ ಇದು ಯಾವಾಗಲೂ ಆ ಸಂದರ್ಭಕ್ಕೆ ಯಾವುದು ಸರಿ ಅಂತ ನೋಡ್ತೀವಿ ನಾವು ಯಾವುದೇ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಇಳಿದು ಬಂದು ನಮಗೇನೋ ಮಾಡ್ತಾರೆ ಅಂತ ನೋಡಲ್ಲ ಇಲ್ಲಿ ಇಷ್ಟೆಲ್ಲ ಹಾವುಗಳು ನೇತಾಡ್ತಿರೋದು ನೋಡ್ತಿದ್ದೀರಾ ನಮಗೋಸ್ಕರ ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ನೇತಾಡೋದಷ್ಟೇ ಅವು ಹೇಗಿವೆಯೋ ಹಾಗೆ ಆನಂದಿಸ್ತೀವಿ ನಾವು ಅವು ಬಂದು ನಿಮ್ಮ ಕುಂಡಲಿನಿ ಜಾಗೃತಗೊಳಿಸತ್ತೆ ಅಂತ ನಿರೀಕ್ಷೆ ಮಾಡಲ್ಲ ಅಲ್ಲಲ್ಲ ಅಂಥ ಜನರು ಇದ್ದಾರೆ ಅದನ್ನು ನೀವು ಇಲ್ಲಿಟ್ರೆ ಒಂದು ದೊಡ್ಡ ಹಾವನ್ನು ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಪೂಜೆ ಮಾಡಿದರೆ ಅದು ನನ್ನಲ್ಲಿ ಬಂದು ಕುಂಡಲಿನಿಯಾಗಿ ಜಾಗೃತವಾಗುತ್ತೆ ಅಂತ ಯೋಚಿಸ್ತಾರೆ ಅದಕ್ಕೆ ನಾವು ಅವನ್ನೆಲ್ಲ ಚೈನ್ ಹಾಕಿ ನೇತಾಕಿದ್ದೀವಿ ನೀವು ಇನ್ನೂ ಯಾರ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಬಯಸ್ತೀರಿ ಅಂತ ನನಗೆ ಸ್ಪಷ್ಟಪಡಿಸಿಲ್ಲ ಸಾಮಾನ್ಯವಾಗಿ ವಿಷಯ ಇದೆ ಅದನ್ನೇ ಕುಟುಂಬ ಅಂತ ಕರೆಯೋದು ಸಮಾಜ ಅನ್ನೋದು ಅಂದರೆ ನಿಮ್ಮ ಮನಸ್ಸು ನನಗಾಗಿ ಕೆಲಸ ಮಾಡಬೇಕು ನನ್ನದು ನನಗೆ ಕೆಲಸ ಮಾಡ್ತಿಲ್ಲ ಅದಲ್ಲ ಸಮಸ್ಯೆ ನಿಮ್ಮ ಮನಸ್ಸು ನನಗಾಗಿ ಕೆಲಸ ಮಾಡಬೇಕು ನಾನು ಅಂದುಕೊಂಡ ಹಾಗೆ ನೀವು ಯೋಚಿಸಬೇಕು ನೀವು ಹೇಗೆ ಭಾವಿಸಬೇಕು ಅಂತ ನಾನು ಯೋಚಿಸ್ತೀನೋ ಹಾಗೆ ನೀವು ಭಾವಿಸಬೇಕು ನಾನು ಹಾಗೆ ಭಾವಿಸಿಲ್ಲ ಅದಲ್ಲ ಸಮಸ್ಯೆ ನೀವು ನನಗಾಗಿ ಭಾವಿಸಬೇಕು ನೋಡಿ ನೀವು ನನ್ನ ಪ್ರೀತಿಸಬೇಕು ನನಗಾಗಿ ಪ್ರೀತಿ ಇರಬೇಕು ಅಂದಾಗ ಏನರ್ಥ ನಿಮ್ಮ ಭಾವನೆಗಳು ನನಗೆ ಹೇಗೆ ಬೇಕೋ ಹಾಗಿರಬೇಕು ಇಲ್ಲ ಇಲ್ಲ ನೀವು ಕೇವಲ ಇದರ ಬಗ್ಗೆ ಮಾತ್ರ ನಿರ್ಧರಿಸಬಹುದು ನನ್ನ ಭಾವನೆಗಳು ನನ್ನ ಯೋಚನೆಗಳು ಹೇಗಿರಬೇಕು ನಾನು ನಿರ್ಧರಿಸಬಹುದು ಬೇರೆ ಇನ್ನೊಬ್ಬರ ಭಾವನೆ ಯೋಜನೆಗಳು ಹೇಗಿರಬೇಕು ಅಂತ ನಿರ್ಧರಿಸೋಕ್ಕೆ ನಾನು ಯಾರೂ ಅಲ್ಲ ಆದರೆ ಯಾವಾಗಲೂ ಸಮಸ್ಯೆ ಇದು ಆದರೆ ದಿಶಾ ತುಂಬ ಒಳ್ಳೆಯ ಹುಡುಗಿ ಅಂದ್ಕೊಳ್ತೀನಿ ಮತ್ತು ಅವರು ಅವರ ಮನಸ್ಸಿನ ಬಗ್ಗೆ ಕೇಳ್ತಿದ್ದಾರೆ ನನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಹೇಗಿಟ್ಕೊಳ್ಳೋದು ಮೊದಲು ನೀವು ನಿರ್ಧಾರ ಮಾಡಬೇಕು ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಬೇಕಾ ಅಥವಾ ಮುಕ್ತಗೊಳಿಸಬೇಕಾ ಇದನ್ನು ದಯವಿಟ್ಟು ಪರಿಗಣಿಸಿ ನಿಮ್ಮಲ್ಲಿ ಯಾವಾಗಲೂ ಮನಸ್ಸನ್ನು ನಿಯಂತ್ರಿಸುವ ಬಗ್ಗೆ ಯೋಚಿಸೋರು ಮೊದಲು ನಿರ್ಧಾರ ಮಾಡಿ ಇದನ್ನು ನಿಯಂತ್ರಿಸಬೇಕಾ ಮುಕ್ತಿಗೊಳಿಸಬೇಕಾ ಹೂ ಆಗ ನಾನು ಹುಚ್ಚಾಗಿ ಬಿಡ್ತೀನಿ ಈಗಾಗಲೇ ನೀವಲ್ಲ ಅಂತ ಯಾರು ಹೇಳಿದರು ನಿಮ್ಮ ಹತ್ರ ಹಾಗಂತ ಸರ್ಟಿಫಿಕೇಟ್ ಇದೆಯಾ ಬೆಂಗಳೂರು ನಗರದಲ್ಲಿ ಹೀಗಾಯಿತು ಹದಿನಾರು ಹದಿನೇಳು ವರ್ಷದ ಯುವಕ ಏನೋ ಮಾನಸಿಕ ಸಮಸ್ಯೆ ಒಳಗೆ ಸಿಕ್ಕೊಂಡ ಆ ಕಾಲದಲ್ಲಿ ನಾನು ಯುವಕನಾಗಿದ್ದಾಗ ಹಾಗೆಲ್ಲ ಈ ವಿಷಯಗಳ ಬಗ್ಗೆ ಸೂಕ್ಷ್ಮತೆ ಎಲ್ಲ ಇರಲಿಲ್ಲ ಮಾನಸಿಕವಾಗಿ ಅಸ್ಥಿರವಾಗಿದ್ದರೆ ತಕ್ಷಣ ಅವರನ್ನು ಹುಚ್ಚು ಅನ್ನೋದು ಅವನು ಬೆಂಗಳೂರಲ್ಲಿ ನಿಮ್ಮ ಸಂಸ್ಥೆಗೆ ಹೋದ ಒಂದು ಮೂರು ನಾಲ್ಕು ತಿಂಗಳು ಒಳರೋಗಿ ಆದ ಆಮೇಲೆ ವಾಪಸ್ ಬಂದ ಸಾಯಂಕಾಲ ಹುಡುಗರೆಲ್ಲ ಸೇರೋ ಕಡೆ ಅವನು ಹೋದ ಏಯ್ ನೀನು ಹುಚ್ಚ ಹೌದು ಅಲ್ವೋ ನೀನಷ್ಟೇ ನೀನು ತಲೆ ಕೆಟ್ಟೋನು ನೀನು ಮೆಂಟ್ಲ್ ಆಸ್ಪಿಟ್ಲಲ್ಲಿ ನಾಲ್ಕು ತಿಂಗಳಿದ್ದೆ ಮುಗೀತು ನಿನ್ನ ಕತೆ ಹುಡುಗನಿಗೆ ನೋವಾಯಿತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಎರಡು ಮೂರು ದಿನ ಹೋದ ದಿನಾಗ್ಲೂ ಅವನ್ನ ಛೇಡಿಸ್ತಿದ್ರು ಒಂದು ದಿನ ಜೇಬಿಂದ ಒಂದು ಚೀಟಿ ಎಳೆದು ತೆಗೆದ ನೋಡಿ ಈಗ ನಾನು ನಾರ್ಮಲ್ ಆಗಿದ್ದೀನಿ ಅಂತ ಸರ್ಟಿಫಿಕೇಟ್ ಇದೆ ನಿಮ್ಮ ಹತ್ರ ಯಾರ ಹತ್ರನಾದರೂ ಇದೆಯಾ ಆಸ್ಪತ್ರೆ ಅವನಿಗೆ ಸರ್ಟಿಫಿಕೇಟ್ ಕೊಡ್ತು ಈಗ ಅವನು ಸಹಜವಾಗಿದ್ದಾನೆ ವಾಪಸ್ ಹೋಗೋಕ್ಕೆ ಲಾಯಕ್ಕು ಅಂತ ನಿಮ್ಮ ಯಾರ ಹತ್ರನಾದರೂ ಇದೆಯಾ ಇಲ್ಲ ಅದಿರೋದು ನನ್ನ ಹತ್ರ ಈಗ ಯಾರು ಹುಚ್ಚರು ಸೋ ಮೊದಲನೇ ವಿಷಯ ದಿಶಾ ಮತ್ತೆ ಎಲ್ಲರೂ ಈ ಒಂದು ಪ್ರಶ್ನೆಯನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಬೇಕಾ ಅಥವಾ ಅದನ್ನು ಮುಕ್ತಗೊಳಿಸಬೇಕಾ ಬಹುಶಃ ನಾಳೆ ಅದನ್ನು ವಿಚಾರಿಸೋಣ ಯೋಗ 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 ಭೂತ 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 कालेश्वराय शिव शिव सर्वेश्वराय शम्भ शम्भ